ಪೇಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾನಸ ಹೆಗಡೆ ವೀಕ್ಷಕರೇ ಈಗಾಗಲೇ ಹೊಸ ವರ್ಷ ಆರಂಭವಾಗಿದೆ 2023 ರನ್ನ ನಾವೆಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದೀವಿ ನಾವೆಲ್ಲರೂ ಕೂಡ ಖುಷಿಯಾಗಿದೀವಿ ಆದರೆ ಈ ಖುಷಿ ದುಪ್ಪಟ್ಟಾಗುವಂತ ದಿನ ಹತ್ತಿರ ಬರ್ತಾ ಇದೆ ಇದೇ ಜನವರಿ 26 ವೀಕ್ಷಕರ ಖುಷಿ ದುಪ್ಪಟ್ಟಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಬಹು ನಿರೀಕ್ಷಿತ ಚಿತ್ರ ಕ್ರಾಂತಿ ಚಿತ್ರ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಅಭಿಮಾನಿಗಳಿಗೆ ಕ್ರಾಂತಿಯ ಫೀವರ್ ಸ್ಟಾರ್ಟ್ ಆಗಿದೆ ಯಾರ ಬಾಯಲ್ಲಿ ಕೇಳಿದ್ರು ಕ್ರಾಂತಿಯ ಜಪ ಜೊತೆಗೆ ಗೂಗಲ್ ಅಲ್ಲಿ ಆಗಿರಬಹುದು ಯೂಟ್ಯೂಬ್ ಅಲ್ಲಿ ಆಗಿರಬಹುದು ಎಲ್ಲಾ ಕಡೆಗಳಲ್ಲೂ ಕೂಡ ಕ್ರಾಂತಿ ಚಿತ್ರದ ಅಪ್ಡೇಟ್ ಗಳು ಸಿಗ್ತಾ ಇದೆ ಹಾಗಿದ್ದು ಕೂಡ ಅಭಿಮಾನಿಗಳು ಮತ್ತಷ್ಟು ಮಗದಷ್ಟು ಅಪ್ಡೇಟ್ ಗಳು ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಈ ಎಲ್ಲಾ ಅಪ್ಡೇಟ್ ಗಳನ್ನು ತಿಳಿದುಕೊಳ್ಳೋದಕ್ಕೆ ಜೊತೆಗೆ ಕ್ರಾಂತಿ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ನನ್ನ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ಯಾಂಡಲ್ವುಡ್ ನ ಯಜಮಾನ ಅಭಿಮಾನಿಗಳ ಪ್ರೀತಿಯ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಮ್ಮ ಸರ್ ಅಭಿಮಾನಿಗಳ ಒಂದೇ ಒಂದು ಇಚ್ಛೆ ಅಂತಂದ್ರೆ ಕ್ರಾಂತಿ ಚಿತ್ರ ರಿಲೀಸ್ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಆದಾಗಿಂದಾನು ಕೂಡ ಇನ್ನೊಂದಿಷ್ಟು ಅಪ್ಡೇಟ್ ಗಳು ಬೇಕು ಇನ್ನೊಂದಿಷ್ಟು ಅಪ್ಡೇಟ್ ಗಳು ಬೇಕು ಅಂತ ಹೇಳಿ ಕೇಳ್ತಾನೆ ಇದ್ದಾರೆ ಸರ್ ಚಿತ್ರದ ಮೂರು ಸಾಂಗ್ ರಿಲೀಸ್ ಆಗಿದೆ ಟೀಸರ್ ಕೂಡ ರಿಲೀಸ್ ಆಗಿದೆ ಇನ್ನು ಟ್ರೇಲರ್ ಗಾಗಿ ವೀಕ್ಷಕರು ವೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಟ್ರೇಲರ್ ಹೇಗಿರುತ್ತೆ ಯಾವ ನಾಳೆ ಲಾಂಚ್ ಆಗ್ತಾ ಇದೆ ಟ್ರೇಲರ್ ಎಷ್ಟೊತ್ತಿಗೆ ಲಾಂಚ್ ಆಗ್ತಾ ಇದೆ ಇದರ ಬಗ್ಗೆ ಸರ್ ಇನ್ಫರ್ಮೇಷನ್ ಕೊಡಿ ನಾಳೆ ಆಕ್ಚುಲಿ ಸಾಯಂಕಾಲ 7:30 ಗಮ್ಮ ಸೋ ಎಲ್ಲಾ ಕಡೆನೂ ನಿಮ್ಮ ನಮ್ಮ ಡಿಬಿಟ್ಸ್ YouTube ಚಾನೆಲ್ ಅಲ್ಲಿ ಸೋ ಎಲ್ಲಾ ಕಡೆಗೂ ಸ್ಪ್ರೆಡ್ ಮಾಡ್ತೀವಿ ಓಕೆ ಅಷ್ಟು ಸಾಂಗ್ ಗಳನ್ನು ರಿಲೀಸ್ ಮಾಡಿದಾಗ ಆಗಲಿ ಎಲ್ಲಾ ಇದರಲ್ಲೂ ಕೂಡ ನಿಮ್ಮ ಅಭಿಮಾನಿಗಳೇ ಮೇನ್ ಆಗಿ ಮೇನ್ ಪಾತ್ರವನ್ನು ವಹಿಸ್ತಾ ಇದ್ರು ಅವರ ಕೈಲೇ ರಿಲೀಸ್ ಆಗಿದೆ ಟ್ರೇಲರ್ ಹೇಗೆ ರಿಲೀಸ್ ಆಗ್ತಿದೆ ಅದು ಹಾಗೇನೆ ಅಮ್ಮ ಓಕೆ ಅಭಿಮಾನಿಗಳ ಕೈಲೇ ರಿಲೀಸ್ ಮಾಡ್ತಾರೆ ಅದಕ್ಕೆ ಹೇಳೋದು ಅಭಿಮಾನಿ ನನ್ನ ದೇವರು ಅಯ್ಯೋ ಅಮ್ಮ ಒಂದೇನಂದ್ರೆ ಅವರಿಂದ ಅಮ್ಮ ನಾನು ನನ್ನಿಂದ ಅವರಲ್ಲ ಅಮ್ಮ ಅದು ನಿಮ್ಮ ದೊಡ್ಡ ಗುಣ ಸರ್ ಇಲ್ಲ 101% ಅಮ್ಮ ಒಂದೇನಂದ್ರೆ ಫ್ಯಾಕ್ಟ್ ತಕ್ಕೋಬೇಕು ಅಮ್ಮ ನನ್ನಿಂದ ಅಲ್ಲ ಅಂದ್ರೆ ತಪ್ಪು ಅಮ್ಮ ಅದು ಓಕೆ ಸೋ ವಾಟ್ ಎವರ್ ಇಟ್ ಇಸ್ ಈಗ ಓವರ್ ಆಕ್ಚುಲಿ ನಾನು ಸೆಲೆಬ್ರಿಟಿಗಳು ಏನಂತಾರ ಹಂಗೆ ನಾವು ಮಾಡ್ಬೇಕಮ್ಮ ಸೋ ಒಂದೇನಾಗುತ್ತೆ ಮೊನ್ನೆನೂ ಯಾರೋ ಕೇಳ್ತಾ ಇದ್ರು ಯಾಕೆ ದರ್ಶನ್ ಈ ತರ ಪ್ಲಾನ್ ಅಂತ ನಾನಂದೆ ಈಗ ಹೌದಪ್ಪ ನಾವು ಯಾರನ್ನೋ ಒಬ್ಬರು ಕರೆಸ್ತೀವಿ ಸಿ ಅವ್ರು ಬಂದು ಸಿನಿಮಾ ನೋಡಲ್ಲ ಅಂದ್ರೆ ಯಾವ ಯಾವಾಗಾರು ಅವ್ರಿಗೆಲ್ಲ ಟೈಮ್ ಸಿಕ್ಕಿದಾಗ ನೋಡ್ತಾರೋ ಏನೋ ಮಾಡ್ತಾರೆ ಸಮೋನ್ ಆಕ್ಚುಲಿ ಇಟ್ಸ್ ವಾಸ್ ಕಾಲ್ಡ್ ವಿ ಐ ಪಿಸ್ ನಾನಂದೆ ನೋಡು ನನ್ನ ಸಿನಿಮಾ ನೋಡೋದು ಅವರು ಸೊ ಅವ್ರಿಗೆಲ್ಲ ರಿಲೀಸ್ ಮಾಡಿಸ್ತೀನಿ ಅವ್ನು ಆಕ್ಚುಲಿ ಬಂದು ಕೂತ್ಕೊಂಡು ನೋಡಿದಾಗ ಈ ಸಾಂಗ್ ನಾನು ಮಾಡ್ದೆ ಕಣಯ್ಯ ಅವ್ರಿಗೊಂದು ಪ್ರೈ ಇತ್ತಾನೆ ಅದು ಸೊ ಕೊಡೋಣ ಪಾಪ ಅವ್ರು ಕೊಡೋಣ ಆಕ್ಚುಲಿ ಅವ್ರಿಂದ ನಾವಿರೋ ನಮ್ಮಿಂದ ಅವರಿಲ್ಲ ಸೊ ಅದಕ್ಕೆ ಈ ಥರ ಪ್ಲಾನ್ ಮಾಡಿದ್ದು ನಾವು ಅಂತೇಳಿ ಓಕೆ ಸರ್ ಇವಾಗ ಚಿತ್ರದ ಮೂರು ಸಾಂಗ್ ರಿಲೀಸ್ ಆಗಿದೆ ಮೂರು ಸಾಂಗು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಾಲ್ಕನೇ ಸಾಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಾಲ್ಕನೇ ಸಾಂಗ್ ಸರ್ ಯಾವಾಗ ಬಿಡುಗಡೆ ಈಗ ಮೂರು ಸಾಂಗ್ ನೀವು ಕೇಳಿದಾಗ ಏನು ಅನಿಸ್ತಮ್ಮ ನಿಮಗೆ ಸಿ ಮೊದಲನೇ ಸಾಂಗ್ ಯಾವಾಗ ಕೊಡ್ತೀರಾ ಕೊಟ್ಟಾಯ್ತು ಸಿ ಕೊಡ್ತಾ ಕೊಡ್ತಾ ಆಸೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಓಕೆ ಸೊ ನಾಲ್ಕನೇ ಸಾಂಗ್ ಇನ್ನೇನು ಕೊಡ್ತೀವಿ ಸ್ವಲ್ಪ ಈ ಟ್ರೇಲರ್ ಒಂದು ಆಗೋಗ್ಲಿ ಈ ಮೂರಕ್ಕಿಂತ ಡಿಫ್ರೆಂಟ್ ಆಗಿದೆಯಾ ನಾಲ್ಕನೇ ಸಾಂಗು ಒಂದು ಹೇಳಿದ್ದೆ ಮತ್ತೆ ಕೊಟ್ರೆ ಅವ್ರು ಅಕ್ಕಿ ಕೇಳಕ್ಕಾಗತ್ತಮ್ಮ ಅಲ್ವಾ ಸೊ ಬೇರೆ ಥರನೇ ಇರುತ್ತೆ ಅದನ್ನು